ಮಮತಾ ಸಿಂಗ್ ಅನ್ನೋರು ಸರಿಸುಮಾರು ಎರಡೂವರೆ ವರ್ಷದ ಹಿಂದೆ, ನಮಗೆ ಅವರ ನೇರ ಸಂಪರ್ಕ ಇದ್ದಿಲ್ಲ, ಮಂಗಳೂರಿನಿಂದ ಬೇರೆಯವರು ಸಂಪರ್ಕ ಮಾಡಿದರು. ತಮ್ಮ ಮಗಳಿಗೆ ಅನ್ಯಾಯ ಆಗಿದೆ, ಆದ್ದರಿಂದ ಹಿಂದೂ ಮಹಾಸಭಾದಿಂದ, ಯಾಕಂತೇಳಿ ಹಿಂದೂ ಮಹಾಸಭಾ ಇವತ್ತು ಹಿಂದೂ ಮಹಾಸಭಾ ಇದೆ, ಹಿಂದೆ ಅದು ಅಖಿಲ ಭಾರತ್ ಹಿಂದೂ ಮಹಾಸಭಾ ಅಂತ ಇತ್ತು. ಆ ಸಂದರ್ಭದಲ್ಲಿ ಹಿಂದೂ ಮಹಾಸಭಾವನ್ನು ಬೇರೆ ಬೇರೆ ಒಂದು ಬಣಗಳಾಗಿ ವಿಭಜನೆ ಆಗಿರುವಂಥ ಕಾಲದಲ್ಲಿ ಅವರು ಹಲವಾರು ಬಣಗಳ ಹತ್ರ ಹೋಗಿದ್ದರು, ಅಲ್ಲಿ ಕೆಲಸಗಳಾಗಲಿಲ್ಲ ಅಂತ ನಮ್ಮ ಹತ್ರ ಬೇರೆ ಯಾರೋ ಕರ್ಕೊಂಡು ಬಂದಿದ್ದರು. ನಮ್ಮನ್ನು ಮಾತಾಡಿಸಿದರು, ನಾವು ನ್ಯಾಯ ಕೊಡುವಂಥ ಭರವಸೆಯನ್ನು ಕೊಡಿಸಿದ್ವಿ. ಆನಂತರ ವಾಪಸ್ ನಮ್ಮನ್ನು ಭೇಟಿಯಾಗಲಿಕ್ಕೆ ಮಂಗಳೂರಿಗೆ ಬಂದಿದ್ದರು, ನಂತರ ವಾಪಸ್ ಹೋಗಿದ್ದರು. ತದನಂತರ ಫೋನ್ನಲ್ಲಿ ಸಂಪರ್ಕ ಇದ್ದಿದ್ದಂತೂ ನಿಜ. ಈ ಸಂಪರ್ಕ ಮುಂದಕ್ಕೆ ಏನಾಯಿತು, ಪ್ರತಿ ಬಾರಿ ಅವರು ನಾವು ಹಿಂದೆ ಅವರನ್ನು ನಮ್ಮನ್ನು ಬಂದು ಭೇಟಿಯಾದಾಗ ನಾವು ಒಂದು ಸಾಮಾನ್ಯ ಮಹಿಳೆ ಅಂತ ಕಂಡರೂ ಕೂಡ, ನಂತರ ದಿನಗಳಲ್ಲಿ ಅವರ ಒಂದು ವ್ಯವಹಾರ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅವರು ಉನ್ನತ ಸ್ಥಾನದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಅವರು ಕೂಡ ಲಿಂಗಾಯಿತರು ಅಂತ ಹೇಳ್ತಾಯಿದ್ರು. ನಾನು ನನ್ನ ಜಾತಿಯಲ್ಲಿ, ನಾವು ಜಾತಿ ಬಗ್ಗೆ ಮಾತಾಡಬಾರ್ದು, ಆದರೂ ಅವರು ಹೇಳಿರೋ ವಿಚಾರಗಳು. ಆದ್ದರಿಂದ ಇವತ್ತು ಏನು ನಮ್ಮ ಯಡಿಯೂರಪ್ಪನ ಬಗ್ಗೆ ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ, ಅವತ್ತಿನ ದಿನ ನಮ್ಮ ಹತ್ರ ಹೇಳಿರೋ ನಮ್ಮ ಸಂಬಂಧಿಕರು ಅವರು, ಆದ್ದರಿಂದ ಅವ್ರ ಹತ್ರನೂ ನಾನು ಹೋಗಿದ್ದೆ ಅಂತ ಹೇಳಿದರು. ಆದರೂ ಕೂಡ ಕಳಿಸ್ಕೊಡ್ತಾ ಇದ್ರು. ಕೊನೆಗೆ ಅವರಿಗೆ ನಮ್ಮ ಹತ್ರ ಕೆಲವೊಂದು ಸಲ, ಇದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ದುಡ್ಡಿನ ವ್ಯವಸ್ಥೆಗಳ ಬಗ್ಗೆ, ಅಂದರೆ ಅವರಿಗೆ ಅನಾನುಕೂಲದ ಬಗ್ಗೆ ಹೇಳಿಕೊಂಡ್ರು. ಹೇಳಿಕೊಂಡಾಗ ನಮ್ಮಿಂದ ಆಗುವಂಥ ಸಹಾಯವನ್ನು ನಾವು ಕೂಡ ಮಾಡಿದ್ದೇವೆ. ಇದಾದ ನಂತರ ನಮ್ಮ ಅಖಿಲ ಭಾರತ್ ಹಿಂದೂ ಮಹಾಸಭಾ ಬೇರೆ ಬೇರೆ ಬಣಗಳಲ್ಲಿದ್ದಂಥವರೆಲ್ಲ ಅಲ್ಲಿರುವ ಸಮಸ್ಯೆಗಳನ್ನು ಸರಿ ಮಾಡಬೇಕು ಉದ್ದೇಶದಲ್ಲಿ ನಾವೆಲ್ಲ ಒಂದಾದಾಗ ಅಲ್ಲಿ ಇನ್ನೂ ಹತ್ತು ಹಲವಾರು ವಿಚಾರಗಳು ತಿಳಿದು ಬಂತು. ಏನು ಅಂತ ಹೇಳಿದರೆ ಅವರನ್ನು ಸಂಪರ್ಕ ಮಾಡಿದರು, ಅವರಿಂದನೂ ಸಹಾಯ ಪಡ್ಕೊಂಡಿದ್ರು. ಸಹಾಯ ಪಡ್ಕೊಂಡ ನಂತರ ಮುಂದೆ ಅವರ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸುವ ಉದ್ದೇಶದಲ್ಲಿ ಅವರನ್ನು ಸಂಪರ್ಕ ಮಾಡಿದಾಗ ನಮ್ಮ ನಾಯಕರು ಹಿಂಜರಿದಾಗ ಅವರಿಗೆ ಅವರ ಮೇಲೆ ಕೇಸ್ ಹಾಕುವಂಥದ್ದು ಸರಿಸುಮಾರು 2022ರಲ್ಲಿ, ಅವತ್ತಿನ ನಮ್ಮ ಎಲ್ ಕೆ ಸುವರ್ಣ ಅಂತ ಇದ್ದಾರೆ ಹಿಂದೂ ಮಹಾಸಭಾದ ಅವತ್ತಿನ ರಾಜ್ಯಾಧ್ಯಕ್ಷರು ಆಗಿದ್ದರು ಅವರು ಇನ್ನೊಂದು ಬಣಗಳಲ್ಲಿ, ಅವರನ್ನು ಸಂಪರ್ಕ ಮಾಡಿ ಅವರಿಂದ ಸಹಾಯವನ್ನು ಪಡ್ಕೊಂಡು ಅವರು ಸಾಕಷ್ಟು ಸಹಾಯ ಮಾಡಿದ್ದಾರೆ. ಯಾವುದೇ ಹೆಣ್ಣು ಮಗಳಿಗೆ ಆದಾಗ ನಾವು ಅದನ್ನು ಅದರ ವಿರುದ್ಧ ಮಾತಾಡೋದಿಲ್ಲ, ಅದು ನ್ಯಾಯ ಸಿಗಲೇಬೇಕು. ಆದರೆ ಇದೇ ಹೆಣ್ಣಿನ ವಿಚಾರ, ಆ ಮಗಳ ವಿಚಾರ ಇಟ್ಕೊಂಡು ಈ ತಾಯಿ ಒಂದು ಕಡೆ ಹೋಗಿ ಸಹಾಯ ಕೇಳೋ ತಪ್ಪು ಅಂತ ನಾನು ಹೇಳೋದಲ್ಲ, ಆದರೆ ಸಹಾಯ ಒಂದು ಮಟ್ಟಿಗೆ ತಗೊಂಡು ನಂತರ ದಿನಗಳಲ್ಲಿ ಅವರಿಗೆ ಬೆದರಿಕೆ ಹಾಕುವಂಥದ್ದು. ಈಗಾಗಲೇ ನಾನು ಕೆಲವೊಂದು ವೀಡಿಯೋಗಳನ್ನು ನೋಡಿದ್ದೇನೆ, ಅವರನ್ನು 83 ಸಲ ಬೇರೆ ಬೇರೆ ಕಡೆ ಹಾಕಿರುವಂಥ, ಈಗ ನಮ್ಮ ನಾಯಕರುಗಳ ಮೇಲೆ ಹಾಕಿದ್ದಾರೆ. ಈಗ ಇತ್ತೀಚೆಗೆ ಅಂದರೆ 1.5 ತಿಂಗಳ ಹಿಂದೆ ನೋಡಿ, ಇದು ಕೇವಲ ಮಮತಾ ಸಿಂಗ್ ಅನ್ನೋ ಒಂದು ಮಹಿಳೆ ಅಲ್ಲ, ಇದೊಂದು ದೊಡ್ಡ ಗುಂಪಿದೆ, ಇದೊಂದು ದೊಡ್ಡ ಜಾಲ. ಇವತ್ತೇನು ನಾವು ಬೇರೆ ಬೇರೆ ಜಾಲಗಳನ್ನು ಹೇಳ್ತೇವಲ್ಲ, ಅದೇ ರೀತಿ ಒಂದು ಇದೊಂದು ಗ್ಯಾಂಗ್ ಇದು. ಇದರಲ್ಲಿ ಮಂಗಳೂರಿನ ಕೆಲವೊಂದು ಕುಡುಕರು ಇದ್ದಾರೆ, ಬೆಂಗಳೂರಿನಲ್ಲಿ ಒಂದು 5-6 ಜನ ಇದ್ದಾರೆ. ಈ ಮಹಿಳೆಯನ್ನು ಸೇರಿಕೊಂಡು ಬ್ಲ್ಯಾಕ್ಮೇಲ್ ಮಾಡುವಂಥದ್ದು, ನಮ್ಮ ಸ್ವತಃ ನಮ್ಮ ಖಾತೆಯಿಂದ ದುಡ್ಡನ್ನು ನಾವು ಕೊಟ್ಟಿದ್ದಕ್ಕೆ ಸಾಕ್ಷಿಗಳಿದ್ದಾವೆ, ಈ ತಗೊಂಡಾದ ಮೇಲೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದರೆ ಅವರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಪ ಮಾಡುವಂಥದ್ದು. ಅನಿಸಿಕೆ ಪ್ರಕಾರ ಅವರು ವೈಯಕ್ತಿಕವಾದಂತಹ ತೇಜೋ ಅಧ್ಯಯನ ಮಾಡ್ತಾ ಇದ್ದಾರೆ ಅಥವಾ ಹಿಂದೂ ಮಹಾಸಭಾದ ಮೇಲೆ ಆರೋಪಗಳನ್ನು ಅಲ್ಲ. ಈಗ ನೋಡಿ, ನಾವು ಮಾಧ್ಯಮದ ಮುಂದೆ ಯಾಕೆ ಬಂದ್ವಿ ಅಂತ ಹೇಳಿದರೆ, ಅವರು ಯಡಿಯೂರಪ್ಪನವರ ಮೇಲೆ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಇವತ್ತು ಅದು FIR ಆಗಿದೆ, ಪೋಕ್ಸೋ ಕಾಯ್ದೆ ಅಂತ ಬಂದಿದೆ. ನಾವು BJP ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದಂಥವರಲ್ಲ, ನಮಗೆ ಕಾಂಗ್ರೆಸ್ BJP ಎರಡೂ ಒಂದೇ. ನಾವು ಏನು ಹೇಳ್ತಿರೋದು, ಯಡಿಯೂರಪ್ಪನಂಥ ಒಬ್ಬ ನಾಯಕರನ್ನು ನಾವು ತುಂಬ ಹತ್ತಿರದಿಂದ ಬಲ್ಲೆ. ಅದರ ಜೊತೆಗೆ ಈ ಮಹಿಳೆಯ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ತೇಜವಧೆ ಮಾಡುವಂಥದ್ದು ಅಥವಾ ಚಾರಿತ್ರ್ಯ ಹರಣ ಮಾಡುವಂಥದ್ದು ಅದು ಸಲ್ಲದು. ಯಾಕಂತೇಳಿದರೆ ಆ ಮಟ್ಟಿಗೆ ಬೆಳಿಬೇಕಾದ್ರೆ ಅಷ್ಟು ವರ್ಷದ ರಾಜಕೀಯ ಸಾಧನೆ, ಸಾಮಾಜಿಕ ಕೆಲಸಗಳಿರ್ಬೋದು, ಇದೆಲ್ಲ ಸೇರಿದೆ. ಇವತ್ತು ನಮ್ಮ ಮೇಲೂ ಕೂಡ ಆಗ್ತಾಯಿದೆ, ನಮ್ಮ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣಗಳನ್ನು ಸಾಮಾಜಿಕ ಜಾಲತಾಣ ಬರೀತಾರೆ, ಇನ್ನೊಬ್ಬರ ಹೆಸರಲ್ಲಿ ಏನೋ ದುಡ್ಡು ತಗೊಂಡಿದ್ದಾರೆ ಅಂತ ಬರೀತಾರೆ, ಮತ್ತೊಬ್ಬರು ದೇವಸ್ಥಾನ ದುಡ್ಡು ಕದ್ದಿದ್ದಾರೆ ಅಂತ ಬರೀತಾರೆ. ಯಾವುದಕ್ಕೂ ಸಾಕ್ಷಿ ಇಲ್ಲ. ನಾವು ಪೊಲೀಸ್ ಠಾಣೆಗಳು ಸಂಪರ್ಕ ಮಾಡಿದಾಗ ಅಲ್ಲಿ ಸೆಕ್ಷನ್ಗಳಲ್ಲಿ ಬರುವುದಿಲ್ಲ ಅಂತ ಹೇಳ್ತಾರೆ. ಆಗ ಇವ್ರಿಗೇನಾಗ್ತದೆ, ಇದೊಂದು ಕುಂಭ ಕೊಟ್ಟಂಗೆ ಆಗ್ತದೆ, ಇವ್ರ ಮೇಲೆ ಯಾವ ಪ್ರಕರಣಗಳು ದಾಖಲಾಗುವುದಿಲ್ಲ. ಇವತ್ತು ನಾನು ನಿನ್ನೆ ತಾನೇ ನೋಡಿದ್ದೇನೆ, ನಮ್ಮ DCM ಅವ್ರ ಜೊತೆ ನಿಂತಿರೋ ಫೋಟೋ ನೋಡಿದ್ದೇನೆ. ನಾನು ಇವತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಿಗೂ ಹೇಳ್ತಿದ್ದೆ, ಒಂದು ವೇಳೆ ನೀವು ರಾಜಕೀಯ ದುರುದ್ದೇಶದಿಂದ ಇದನ್ನು ದಾಖಲು ಮಾಡಿದರೆ ಬರೆದಿಟ್ಕೊಳ್ಳಿ, ನಾಳೆ ನಿಮ್ಮ ಮೇಲೂ ಕಂಪ್ಲೇಂಟ್ ಮಾಡ್ತಾರೆ. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಅಲೋಕ್ ಕುಮಾರ್ ಅವರ ಮೇಲೆ ಕೂಡ ಇದೇ ಆರೋಪಗಳನ್ನು ಮಾಡಿದ್ದಾರೆ. ನಾನು ಕೊಟ್ಟಿರೋ ದಾಖಲೆಗಳು ನಮ್ಮ ಹಿಂದೂ ಮಹಾಸಭಾ ಕಚೇರಿಯಲ್ಲಿ ಸಾಕಷ್ಟು ದಾಖಲೆಗಳಿದ್ದಾವೆ, ಮತ್ತು ನಮ್ಮೆಲ್ಲ ಫೋನ್ಗಳಲ್ಲಿದ್ದಾವೆ.
ಆ ದಾಖಲೆಗಳ ಆಮೇಲೆ ಆ ಒಬ್ಬರಿಗೆ ಒಂದು ಫೇಸ್ಬುಕ್ ಖಾತೆ ಇರುವುದಂತೂ ನಾವೆಲ್ಲ ಒಪ್ತೇವೆ. ಎಲ್ಲೋ ಒಂದು ಕಡೆ ಅಫೀಷಿಯಲ್ಲೋ ಅನ್ಅಫೀಷಿಯಲ್ ಎರಡು ಇರ್ತದೆ, ಅದು ಬಿಡಿ. 8 ಖಾತೆಗಳು 10 ಖಾತೆಗಳು ಯಾವ ಉದ್ದೇಶಕ್ಕೋಸ್ಕರ? ಅವರ ಎಲ್ಲ ಒಂದು ಗ್ಯಾಂಗ್ ಏನಿದೆ, ಆ ಒಂದು ತಂಡ ಏನಿದೆ, ಎಲ್ಲರ ಹತ್ರ 10 10 11 11 ಖಾತೆಗಳು. ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆದರೆ ದುರಾದೃಷ್ಟ, ಅವರ ಅದೃಷ್ಟ, ನಮ್ಮ ದುರಾದೃಷ್ಟ ಏನು ಅಂತ ಹೇಳಿದರೆ, ನಾವು ಸೈಬರ್ ಸೆಲ್ಲನ್ನು ಸಂಪರ್ಕ ಮಾಡಿದಾಗ ಅವರು ಹೇಳ್ತಾರೆ ಇದು ಲೋಕಲ್ ಠಾಣೆಗೆ ಕೊಡಬೇಕು ಅಂತ. ಲೋಕಲ್ ಠಾಣೆಗೂ ಕಮಿಷನರ್ ಹತ್ರ ನಾವು ಸಂಪರ್ಕ ಮಾಡಿದ್ದೇವೆ, ಕಮಿಷನರ್ ಅದನ್ನು ಮತ್ತೆ ಸೆಲ್ಗೆ ಕಳಿಸ್ತಾರೆ, ಅಲ್ಲಿಂದ ನಮ್ಮ ಹತ್ರ ಹಿಂಬರ ಪಡ್ಕೊಂಡು ನೋಡಿ. ದಿಸ್ ಇಸ್ ಅ ಪ್ರೊಸೀಜರ್. ಈ ಪ್ರೊಸೀಜರಲ್ಲಿ ಅವರು ಇನ್ನಷ್ಟು ಇಂತಹ ಪ್ರಕರಣಗಳು ಮಾಡಲಿಕ್ಕೆ, ಅವತ್ತು ನಾವು ಕೊಟ್ಟಂಥ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರೆ ಇವತ್ತು ಬಹುಶಃ ಯಡಿಯೂರಪ್ಪನವರ ಮೇಲೆ ಕೇಸ್ಗಳು ಬೀಳ್ತಾ ಇರಲಿಲ್ಲ. ಮುಖ್ಯವಾಗಿ ಇವತ್ತು ಮಮತಾ ಸಿಂಗ್, ನಾನು ಕಳೆದ February 22 ನಾನೊಂದು ಸಾರ್ವಜನಿಕರಿಗೆ ಎಲ್ಲರೂ ತಿಳ್ಕೊಳ್ಬೇಕು ಅಂತೇಳಿ ನಾನೊಂದು ಸಂದೇಶವನ್ನು ಕೂಡ ಎಲ್ರಿಗೂ ಕಳೆದ, ಯಾಕಂದರೆ 2019 ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ಆಜಾದ್ ಸೇನೆ ಅಂತೇಳುವ ಸಂಘಟನೆ ಅವರ ಮುಖಾಂತರ ನಮ್ಮ ಹತ್ರ ಬಂದಿದ್ದೆ. ಆ ಬಂದಾಗ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗಿದೆ ಅಂತೇಳಿ ನಾವು ಪ್ರತಿಭಟನೆ ಇದೆ, ನೀವೆಲ್ಲ ಬರಬೇಕು, ನಮಗೆ ಬೆಂಬಲ ಕೊಡಬೇಕು. ನಾವು ಒಂದು ತಾಯಿ ಬಂದು ಕೇಳುವಾಗ ಮುಕ್ತವಾದ ಒಂದು ಮನಸ್ಸಿಂದ ಎಲ್ಲರೂ ಬೆಂಬಲ ಕೊಟ್ಟಿದ್ವಿ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ನ್ಯಾಯ ಸಿಗಬೇಕು ಅಂತೇಳಿ. ನಿಮ್ಮ ಮಾತನ್ನು ಮಧ್ಯದಲ್ಲಿ ತಡೀತಿದ್ದೇನೆ. ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ, ಮಗಳಿಗೆ ಅನ್ಯಾಯ ಆಗಿದೆ, ನಿಮ್ಮ ಅದ ಬಳಿ ಯಾಕೆ ಬಂದರು, ದೂರು ತಗೊಂಡಿಲ್ವ ಪೊಲೀಸರು? ಪೊಲೀಸರು ತಗೊಂಡಿದ್ದರು, ಅವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ನಮಗೂ ಕೂಡ ಅದರದ್ದು ಕ್ಲಾರಿಟಿ ಆವಾಗ ಇಲ್ಲ ಆಯಿತು. ನಮ್ಮ ಹತ್ರ ಈ ಥರ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಪೊಲೀಸರು ಸರಿಯಾಗಿ ಇದಕ್ಕೆ ಏನು ಬೆಂಬಲ ನನಗೆ ಬೇಕಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಆದ್ದರಿಂದ ನಿಮ್ಮ ಎಲ್ಲ ಸಹಕಾರ ಬೇಕು ಅಂತೇಳಿ ಬಂದು. ನಾವು ಒಂದು ತಾಯಿ ಬಂದು ಮಗುವನ್ನು ಹಿಡ್ಕೊಂಡು ಬಂದು ಕೇಳಿದಾಗ ನಾವು ಅವರು ನಮ್ಮನ್ನು ಕರ್ಕೊಂಡು ಬಂದವರು ಒಂದು ಸಂಘಟನೆ ಜವಾಬ್ದಾರಿಲಿ ಅವರು, ಹಾಗಾಗಿ ನಮ್ಮ ಆತ್ಮೀಯರು, ಸಂಘಟನೆಗೆ ನಮಗೂ ಅವ್ರಿಗೂ ಒಳ್ಳೆಯ ಬಾಂಧವ್ಯರು, ಆದ್ದರಿಂದ ನಾವು ಆಯಿತು ಅಂತೇಳಿ ಒಪ್ಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಆಗಿರುವಾಗ ಮತ್ತೆ ಇವರು ನಮ್ಮ ಸಂಘಟನೆಯನ್ನು ಸೇರಿಕೊಂಡ್ರು. ಸೇರಿದ ನಂತರ ನಮ್ಮ ಹತ್ರ ಏನೆಲ್ಲ ಸಹಾಯ ಆಗಬೇಕು ಎಲ್ಲವನ್ನು ಮಾಡಿಸ್ಕೊಂಡಿದ್ದಾರೆ. ನಮಗೆ ಇದು ವಿಚಾರ ಗೊತ್ತಿರೋದು, ಅವರ ಮನೆ ಏನಿದೆ ಅಲ್ಲಿ ಬೇಗೂರಲ್ಲಿ ಇರುವಂಥ ಮನೆ ಬಾಡಿಗೆ ಕಟ್ಟದೆ ಇವರು ಅಲ್ಲಿ ಹೋದರೆ ಹಿಂದೂ ಮಹಾಸಭಾದ ಹೆಸರು ಹೇಳೋದು, ಅದು ನಮಗೆ ಮತ್ತೆ ಪೊಲೀಸ್ ಠಾಣೆಯ ಮುಖಾಂತರನೇ ಗೊತ್ತಾಯಿತು. ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಯಿತು ಇವರು ತುಂಬ ಜನರ ಮೇಲೆ ಈ ಥರ ಸುಳ್ಳು ಕೇಸ್ ಹಾಕೋದು, ಆಮೇಲೆ ಡ್ರಿಂಕ್ಸ್ ಮಾಡಿಕೊಂಡು ಸ್ಟೇಷನ್ ಮುಂದೆ ಪೊಲೀಸರಿಗೆ ಬೈದ್ಕೊಂಡು ಹೋಗೋದು ಆಟೋದಲ್ಲಿ, ಇಂಥ ವಿಚಾರಗಳಲ್ಲಿ ನಮ್ಮ ಬೆಳಕಿಗೆ ಬಂತು. ಆವಾಗ ನಾವು ಇಮಿಡಿಯೇಟ್ಲಿ ನಾವೊಂದು ಏನೋ ಅವರಿಗೆ ಬರಹವನ್ನು ಬರೆದು ಕೊಟ್ವಿ ಪೊಲೀಸರು, ನಮಗೂ ಇನ್ನು ಇವ್ರಿಗೆ ಯಾವುದೇ ರೀತಿ ಸಂಬಂಧ ಇದೆ, ನಾವು ಇವ್ರನ್ನು ನಮ್ಮ ಇದರಿಂದ ವಜಾ ಮಾಡಿರ್ತೇವೆ ಅಂತೇಳಿ ಈ ಲೆಟ್ರ್ ನಾವು ಕೊಟ್ಟು ಆದಮೇಲೆ ಅವ್ರದ್ದೆಲ್ಲ ಕೇಸುಗಳನ್ನು ಅಲ್ಲಿ ಏನಿದೆ ಅದನ್ನೆಲ್ಲ ವಜಾ ಮಾಡಿದೆ. ಇದು ಯಾಕೆ ವಜಾ ಆಯಿತು ಅಂತೇಳಿ ಅವರು ಮಾಹಿತಿ ಹಕ್ಕಿನ ಮುಖಾಂತರ ಕೇಳಿದೆ. ಆವಾಗ ನಾವು ಕೊಟ್ಟ ಲೆಟ್ರು ಅವರಿಗೆ ಸಿಕ್ಕಿರ್ತಾರೆ. ಅದರ ನಂತರ ನಮ್ಮ ತೇಜ ಅದಕ್ಕಿಂತ ಮೊದಲು ನಮಗೆ ಹಣದ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಾರೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.